ಯಾವಾಗಲೂ ಇರೋ ಒಂದು ಸಾಲ ಈ ವರ್ಷ ಅವ್ರು ಯಾವಾಗಲೂ ಏಷ್ಯಲ್ಲಿ ಇರ್ತಾರೆ. ಅವ್ರು ಇರೋದು ಎ ಸಿ ಮನೆಗಳಲ್ಲಿ ಏರಿ ಕುತ್ಕೊಂಡು ಎ ಸಿದಲ್ಲೇ ಇರ್ತಾರೆ. ಈ ವರ್ಷ ಇಂಥ ಮಳೆ ಆಯ್ತಂದ್ರೆ ಅವರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಮಳೆ ಬರೋದಂದ್ರೆ ತಾನೆ ತಯಾರಿ ಅಂತ ವಿಪರೀತ ಮಳೆಯನ್ನು ಅವರು ಈ ವರ್ಷ ನೋಡಿದ್ರು. ನಾವು ವಿಪರೀತ ಬಿಸಿಲನ್ನು ನೋಡಿದ್ವಿ. ಯಾಕಂದ್ರೆ ಮಳೆ ಹೋದ ವರ್ಷ ಸರಿ ಆಗ್ತಿರಲಿಲ್ಲ. ಇದೆಲ್ಲ ನಾವು ಮಾಡಿದ್ದು. ಈಗೆಲ್ಲ ಅಲ್ಲೇನೋ ಎಫೆಕ್ಟ್ ಅಂತ ಹೇಳ್ತಾರೆ ಇದಕ್ಕೆಲ್ಲ. ಅಂದ್ರೆ ಏನಾಗಿದೆ, ಜಾಗತಿಕ ತಾಪಮಾನ ಹೆಚ್ಚಾಗಿದೆ. ಜಾಗತಿಕ ತಾಪಮಾನ 1 ಸೆಂಟಿಗ್ರೇಡ್ ಹೆಚ್ಚಾದರೂ ಕೂಡ ಕಷ್ಟ. ಅರ್ಕಾಟಿಕ್ ಅಂಟಾರ್ಟಿಕ್ ಏನು ಹಿಮ ಪರ್ವತಗಳಿವೆ ಅವು ಕರಗಲೇ ಸ್ಟಾರ್ಟ್ ಮಾಡಿಬಿಟ್ರೆ, ಸಾಕಷ್ಟು ಕರಗಿದೆ ಈಗಾಗಲೇ. ಅವು ಸಮುದ್ರದ ನೀರಿನ ಮಟ್ಟವನ್ನು ಹೆಚ್ಚು ಮಾಡಿಬಿಟ್ರೆ, ಈ ಕೋಸ್ಟಲ್ ಬೆಲ್ಟಲ್ಲಿರುವಂಥ ಕೆಲವೊಂದು ಮಹಾನಗರಗಳು, ಉದಾಹರಣೆಗೆ ಮುಂಬೈ, ಚೆನ್ನೈ, ಬೆಂಗಳೂರಂಥ ಮಹಾನಗರಗಳು ಕೊಡುಗುವಂಥ ಒಂದು ಸಂಗತಿ. ಅದಕ್ಕೆ ನಾವು ನಮ್ಮ ಜವಾಬ್ದಾರಿ ಏನಂದರೆ ಪರಿಸರವನ್ನು ಶುದ್ಧವಾಗಿಟ್ಕೋಬೇಕು. ನಾವು ಮತ್ತೆ ಯಾವ ರೀತಿ ಇನ್ನೂ ಪರಿಸರ ಹಾಳು ಮಾಡಿದ್ದು ಅಂದರೆ, ಪ್ಲಾಸ್ಟಿಕ್ ಅನ್ನೋ ಒಂದು ವಸ್ತುವನ್ನು ತಂದು ಇಡೀ ಪರಿಸರವನ್ನು ಹಾಳು ಮಾಡಿದ್ವಿ. ಪ್ಲಾಸ್ಟಿಕ್ನ ಆಯುಸ್ ವೇಸ್ಟ್ ಅಂದರೆ ಯಾರಿಗಾರು ಗೊತ್ತಿದೆಯಾ ವಿದ್ಯಾರ್ಥಿಗಳಿಗೆ, ಪ್ಲಾಸ್ಟಿಕ್ನ ಆಯುಸ್ ಎಷ್ಟು? 8 ವರ್ಷ ಬದುಕುತ್ತದೆ. 8 ವರ್ಷ ಆಯುಸ್ ಅಂತ ವಸ್ತುವನ್ನು ನಾವು ತಯಾರು ಮಾಡಿದ್ದೀವಿ. ನಾವು 50 ವರ್ಷ ಬದುಕ್ತೀವಿ, ಅದು 10,000 ವರ್ಷ ಬದುಕುತ್ತೆ. ಬದುಕುತ್ತಂದ್ರೆ ಏನು ಕೊಳೆಯೋದು ಅಂತ ನಾವು ಹೇಳ್ತಾರೆ. ಭೂಮಿಯಲ್ಲಿ ಹೋಗಿಬಿಟ್ರೆ ಭೂಮಿಯನ್ನ ಸೆಪರೇಟ್ ಮಾಡಿಬಿಡ್ತದೆ. ಭೂಮಿಯಲ್ಲಿ ನೀರು ಬೆಳಕು ಏನಾಗಲ್ಲ. ಎಷ್ಟು ನೀವು ಮೋರಿಗಳನ್ನು ನೋಡಿರ್ಬೋದು, ನದಿಗಳಲ್ಲಿ ನೋಡಿರ್ಬೋದು, ಎಲ್ಲರೂ ನದಿ ಸಮುದ್ರ ಪ್ಲಾಸ್ಟಿಕ್ಗಳಿಂದಲೇ ತುಂಬಿದೆ. ಎಷ್ಟು ಗಲೀಜು ಮಾಡಿಟ್ಟಿದ್ದೀವಿ ಅಂದರೆ, ನಾವು ವೃಷಭಾವತಿ ಅಂತ ಒಂದು ನದಿ ಇದೆ, ಹೇಳಿದರೆ ಹೆಸರು ಚೆನ್ನಾಗಿರೋ ಹೆಸರು ವೃಷಭಾವತಿ ಅಂತ ನದಿ ಎಷ್ಟು ಚೆನ್ನಾಗಿದೆ ಹೆಸರಿರೋದ. ಒಂದು ನದಿ ವೃಷಭಾವತಿ ಅಂದರೆ ಒಂದು ನದಿ ಅಲ್ಲ, ಬೆಂಗಳೂರಿನ ಮೋರಿ. ಬೆಂಗಳೂರಿನ ಎಲ್ಲ ಗಲೀಜು ತಂದು ಕಾವೇರಿ ನದಿಗೆ ಜೋಡಿಸಿ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಎಷ್ಟು ನೀರನ್ನು ಕಲುಷಿತ ಮಾಡಿದ್ದಾರೆ. ನಮ್ಮಲ್ಲಿ ಸೈಂಟಿಫಿಕ್ವಾಗಿ ಡ್ರೈನೇಜು ವ್ಯವಸ್ಥೆ ಇಲ್ಲ. ಎಲ್ಲ ಗ್ರಾಮದ ನಾನು ಕೆಲವು ಗ್ರಾಮಗಳ ಊರುಗಳಲ್ಲಿ ನಾನು ಹೋಗಿ ನೋಡಿದ್ದೀನಿ, ನಮ್ಮ ಊರುಗಳಲ್ಲಿ ಅದನ್ನು ನೋಡಿದ್ದೀನಿ. ಊರಿನ ಮೋರಿಯ ಕನೆಕ್ಷನು ಹಳ್ಳಕ್ಕೆ, ಅದು ಪಶ್ಚಿಮ ಘಟ್ಟ ಪ್ರದೇಶ. ಅದನ್ನು ವಿಶ್ವ ಪಾರಂಪರಿಕ ತಾಣ ಅಂತ ಗುರುತಿಸಲಾಗಿದೆ. ಯಾಕಂದರೆ ಅಲ್ಲಿ ಇರುವಷ್ಟು ಜೀವರಾಶಿಗಳು, ಈ ವೈವಿಧ್ಯತೆಯ ಹೊಂದಿರುವಂಥ ಜೀವರಾಶಿಗಳು ಜಗತ್ತಿನ ಯಾವ ಅರಣ್ಯದಲ್ಲಿ ಇಲ್ಲ. ಅಂಥ ಒಂದು ದಟ್ಟವಾದಂಥ ನಿತ್ಯ ಹರಿತ್ವರನ್ನು ಕಾಡುವುದು ಎಷ್ಟು ಇದರಿದೆ ಅಂದರೆ ನೋಡ್ತಾ ಇದ್ದ ಹಾಗೆಯೇ ನೋಡ್ಬೇಕಂತ ಅನಿಸ್ತಾರೆ. ಅಲ್ಲಿ ಕಾಳಿ ನದಿ ಇದೆ. ಆ ಒಂದೇ ಒಂದು ನದಿಗೆ ಒಂದೇ ಜಿಲ್ಲೆಯಲ್ಲಿ 3 ಡ್ಯಾಮ್ ಕಟ್ಟಿದ್ದಾರೆ ನಮ್ಮ ರಾಜಕಾರಣಿಗಳು. ಅಂದರೆ ಎಷ್ಟು ಫಾರೆಸ್ಟ್ ಹಾಳು ಮಾಡಿದ್ದಾರೆ. ಒಂದು ಸೂಪಾ ಡ್ಯಾಮು, ಒಂದು ಭದ್ರಾ ಡ್ಯಾಮು, ಒಂದು ಕೊಡ್ತಾ ಇದೆ. ಅದಷ್ಟೇ ಅಲ್ಲದೆ ಸಿಬಾಡಿ ನೌಕಾನೆಲೆ ಅಂತ ತಂದು ಬಿಟ್ಟಿದ್ದಾರೆ. ಅವರು ಕೂಡ ಒಂದು ಭಾರತಕ್ಕೆ ಏನನ್ನು ಹಿಡ್ಕೊಂಡ್ಬಿಟ್ಟಿದ್ದಾರೆ. ಹೀಗೆ ಅಂದರೆ ಮುಂಬಾದಲ್ಲಿ ಈಗ ನಮಗೆ ನೀರಿನ ಅವಶ್ಯಕತೆ ಇದೆ, ಆಮೇಲೆ ಇದು ಅವಶ್ಯಕತೆ ಇದೆ. ಆದರೆ ಎಲ್ಲಿ ಬಯಲು ಪ್ರದೇಶ ಇರುತ್ತೆ ನೋಡ್ಕೊಂಡು, ಬಂಜರು ಪ್ರದೇಶ ಇರುತ್ತೆ ಅಂತಲ್ಲಿ ಡ್ಯಾಮ್ಗಳು ಕಟ್ಟಿದ್ರೆ ಪರಿಸರವನ್ನು ರಕ್ಷಣೆ ಮಾಡಬೇಕು. ಏನಾಗುತ್ತೆ, ನೀರು ಡ್ಯಾಮ್ ಮಾದರಿಯಾಗಿದ್ದಾರೆ. ಅದೇ ರೀತಿ ಇನ್ನೊಂದು ನಮ್ಮೆಲ್ಲರೂ ಸಹ ಪರಿಸರ ರಕ್ಷಣೆ ಮಾಡೋದು ನಮ್ಮ ಧರ್ಮ. ಏನು ಧರ್ಮ ರಕ್ಷಣೆ ಮಾಡೋದ್ರಲ್ಲಿ ಪ್ರಮುಖವಾದ ಪದ ಏನಂದರೆ ಧರ್ಮ ರಕ್ಷಿತಿ ರಕ್ಷಿತೋ, ಅದೆಷ್ಟು ಮುಖ್ಯನೋ ವೃಕ್ಷೋ ರಕ್ಷಿತಿ ರಕ್ಷಿತ. ನಾವು ಮರಗಳನ್ನ ಎಷ್ಟು ನಾವು ಉಳಿಸ್ತೀವೋ ಅಷ್ಟು ನಾವು ಬೆಳಿತೀವಿ ಅನ್ನೋ ಒಂದು. ಇನ್ನು ವಿಶೇಷವಾಗಿ ಪರಿಸರ ನಾವು ಇಲ್ಲೆಲ್ಲಿ ಹಾಳು ಮಾಡ್ತಾ ಇದ್ದೀವಿ ಅನ್ನೋ ವಿಷಯಕ್ಕೆ ಬಂದಾಗ, ಮೊದಲನೇದಾಗಿ ಅತಿಯಾದ ಪ್ಲಾಸ್ಟಿಕ್ ಬಳಕೆ. ಈಗ ನಮ್ಮ ಸರ್ ಹೇಳಿದ್ರು ಪ್ಲಾಸ್ಟಿಕ್ನ ಒಂದು ಪ್ಲಾಸ್ಟಿಕ್ನ ವಯಸ್ಸು 600 ವರ್ಷಗಳಿಂದ 700 ವರ್ಷ. ಅಂದರೆ ಪ್ಲಾಸ್ಟಿಕ್ಕು ನಾನ್ ಬಯೋಡೈವರ್ಸೇಬಲ್, ಅದು ಅಂದರೆ ಅದು ಕರಗಲ್ಲ,
ಮಣ್ಣಲ್ಲಿ ಬಿಟ್ಟರೆ ಅದಕ್ಕೆ ಕರಗಲ್ಲ. ಈಗ ಸರ್ಕಾರದ ಒಂದು ಆದೇಶದ ಪ್ರಕಾರ 20 μ ಕಡಿಮೆ ಇದ್ದರೆ ಅದು ಕರಗ್ತೈತೆ. ಅದು 20 μ ಮೇಲೆ ಇದ್ದರೆ ಅದು ಕರಗಲ್ಲ. ಇದರಿಂದ ಏನು ಎಫೆಕ್ಟ್ ಆಗ್ತೈತೆ, ಏನು ಪರಿಣಾಮ ಆಗ್ತೈತೆ ಅಂತ ಬಂದಾಗ, ಆ ಒಂದು ಪ್ಲಾಸ್ಟಿಕ್ಕು ಏನು ಈ ಒಂದು ಮಣ್ಣಲ್ಲಿ ಸೇರ್ಕೊಳ್ತೈತೋ ಅದು ಹಾಗೇ ಉಳಿತೈತೆ. ಅದು ಏನಾದರೂ ಜೀವಿ ತಿಂದರೆ, ಅಂದರೆ ಒಂದು ಇರುವೆ ಆಗಿರ್ಬೋದು, ಒಂದು ಕಪ್ಪೆ ಆಗಿರ್ಬೋದು, ಹಸುಗಳು, ಈಗೆಲ್ಲ ಸಾಕಷ್ಟು ನಾವು ನೋಡ್ತಾ ಇರ್ತೀವಿ, ಹಸುಗಳು ಅದು ಹುಲ್ ತಿನ್ನೋ ಬದಲು ಪ್ಲಾಸ್ಟಿಕ್ ತಿಂದು ಅದು ಎಷ್ಟೋ ಸಾರಿ ಆಪರೇಷನ್ ಮಾಡಿ ಅದರ ಹೊಟ್ಟೆ ಒಳಗಿಂದ ಸಾಕಷ್ಟು ನಾವು ಪ್ಲಾಸ್ಟಿಕ್ ತೆಗೆದಿದ್ವಿ. ಅಂದರೆ ಜೀವ ಸಂಕುಲ ಹಾಳಾಗ್ತಾ ಇದೆ ಇದರಿಂದ. ಅದರಿಂದ ಪ್ಲಾಸ್ಟಿಕ್ ನಾವು ಸಂಪೂರ್ಣವಾಗಿ ನಾವು ನಿಷೇಧ ಮಾಡಬೇಕು. ಅದಕ್ಕೆ ನಾವು ಬದಲಿಯಾಗಿ ಏನು ಮಾಡ್ಬೇಕಂದ್ರೆ, ಎಲ್ಲ ಮನೆಗಳಲ್ಲಿ ಏನಾದರೂ ಒಂದು ಮಾರ್ಕೆಟ್ಗೆ ಹೋದರೆ ಅಥವಾ ಒಂದು ಶಾಪಿಂಗ್ ಮಾಲ್ಗೆ ಹೋದರೆ ಎಲ್ಲ ಒಬ್ಬೊಬ್ಬರು ಒಂದೊಂದು ಕ್ಯಾರಿ ಬ್ಯಾಗ್ ತೊಗೊಂಡೋಗ್ಬೇಕು ಮನೆಯಿಂದನೇ. ಅದನ್ನು ಪ್ಲಾಸ್ಟಿಕ್ ನಾವು ಅಲ್ಲಿ ತಗೊಳ್ಳೋದು ತುಂಬ ಕಡಿಮೆ ಆಗ್ತೈತೆ. ಇದು ಪ್ಲಾಸ್ಟಿಕ್ ಬಳಕೆಯಿಂದ ಆಗುವಂಥ ಸಮಸ್ಯೆ. ಅದಕ್ಕೆ ಏನು ಪರಿಹಾರ ಅಂದರೆ, ಎಲ್ಲರೂ ಸಹ ಒಂದೊಂದು ಪ್ಲಾಸ್ಟಿಕ್ ಬ್ಯಾಗ್ಲಿ ನಾವು ಕ್ಯಾರಿ ಮಾಡಿದ್ರೆ ನಮಗೇನು ಸಮಸ್ಯೆ ಆಗಲ್ಲ. ಅಲ್ಲಿ ನಾವು ಪ್ಲಾಸ್ಟಿಕ್ ಕವರ್ ನಾವು ಕೇಳುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ಪ್ಲಾಸ್ಟಿಕ್ ಕವರ್ನ ಯಾವುದೇ ಅಂಗಡಿಯವರಾಗಿರ್ಬೋದು, ಮಾಲವರಾಗಿರ್ಬೋದು, ಒಂದು ವೇಳೆ ಯೂಸ್ ಮಾಡಿದ್ರೆ ಅವರಿಗೆ ಏನು ಸರ್ಕಾರದವರು ಅದಕ್ಕೆ ದಂಡ ವಿಧಿಸ್ಬೋದು. ಅದರಿಂದ ನಮ್ಮ ನಿಮ್ಮಲ್ಲರ ಒಂದು ಪಾತ್ರ ಭಾಳ ಅತ್ಯಮೂಲ್ಯ. ಅದರಿಂದ ಇದು ಸಹ ನೀವು ತಿಳ್ಕೋಬೇಕು. ಇನ್ನು ಅರಣ್ಯಗಳು, ಈಗ ಅರಣ್ಯ ವಿಚಾರಕ್ಕೆ ಬಂದರೆ ನಮ್ಮಲ್ಲಿ ಅರಣ್ಯ ನಾವು ಏನು ಅರಣ್ಯದಿಂದ ಏನಂದರೆ ಮರ ಜಾಸ್ತಿ ಬೆಳೀತೈತೆ. ಈಗ ಸಾಹೇಬ್ರು ಹೇಳಿದ್ರು ಪ್ರತಿಯೊಬ್ಬರು ಒಂದೊಂದು ಗಿಡ ನೆಟ್ಟು ಅದನ್ನ ಮರವಾಗಿಸ್ಬೇಕು ಅಂತ. ಏನು ಮರದಿಂದ ಏನು ಲಾಭ, ನಮಗೇನು ಲಾಭ ಇದೆ ಸರ್ ಅಂತೆಲ್ಲ ಕೇಳ್ಬೋದು ನೀವು. ನೋಡಿ, ಭಾಳ ಒಬ್ಬರು ಇತ್ತೀಚೆಗೊಂದು ವರದಿ ಪ್ರಕಾರ ಒಬ್ಬರು ಅಗ್ರಿಕಲ್ಚರ್ ಸೈಂಟಿಸ್ಟ್ ಒಬ್ಬರು ಅನಾಲಿಸಿಸ್ ಮಾಡ್ತಾರೆ. ಒಂದು ಮರ ನಾವೇನಾದರೂ ನೆಟ್ಟರೆ ಅದ್ರ 50 ವರ್ಷ ಆಯಿಸಾದರೆ ಅದ್ರ ಬೆಲೆ 50 ಲಕ್ಷ. ನಮಗೇನು ಅದರಿಂದ ದುಡ್ಡೇನು ಸಿಗ್ತಾಯ್ತಾ, ದುಡ್ಡೇನು ಸಿಗಲ್ಲ. ಅದರ ಒಂದು ಬೆಲೆ 50 ಲಕ್ಷ ಅದಕ್ಕೆ ಸಮನಾಗಿದ್ದಿದ್ದು ಅಂದರೆ 50 ಲಕ್ಷ ಒಂದೇ, ಒಂದು ಮರನೂ ಒಂದೇ. ಇದರಿಂದ ಏನೇನು ಲಾಭ ಸಿಗ್ಬೋದು? ಸಿ, ಮರದಿಂದ ನಮಗೆ ಹಣ್ಣು ಹಂಪಲು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಏನು ಪ್ರಾಣಿ ಸಂಕುಲಗಳಿಗೆಲ್ಲ ಆಸರೆ ಆಗ್ತೈತೆ ಅಂದರೆ ನೆರಳಿನ ಆಸರೆ ಆಗ್ತೈತೆ. ಈಗ ನೋಡಿ, ಈಗ ಈ ಗಿಳಿ ಆಗಿರ್ಬೋದು, ಕಾಗೆ ಆಗಿರ್ಬೋದು, ಗುಬ್ಬಚ್ಚಿ ಆಗಿರ್ಬೋದು, ಇವೆಲ್ಲ ಗೂಡು ಕೊಟ್ಟ ಜಾಗನೇ ಮರ. ಅದರಿಂದ ಮರ ಬೆಳೆದಷ್ಟು ನಮಗೆ ಪ್ರಾಣಿ ಸಂಕುಲಗಳು ಉಳಿತೈತೆ. ಈ ಬಯೋಡೈವರ್ಸಿಟಿ ಪ್ರಕೃತಿ ಏನಾದರೂ ಸಮತೋಲನ ಕಾಪಾಡ್ಕೋಬೇಕಾದ್ರೆ ನಾವು ಎಷ್ಟು ಬದುಕಿದೀವೋ ನಮ್ಮ ಜೊತೆ ಇರುವೆ, ಕಪ್ಪೆ, ಎಲ್ಲ ಪ್ರತಿಯೊಂದು ಅಷ್ಟೇ ಆ ಜೀವರಾಶಿಗಳು ಇರಲೇಬೇಕಾಗ್ತೈತೆ. ಅದಿಲ್ಲ ಪರಿಸರ ಸರ ಅಂತಕ್ಕಂಥದ್ದು ಹೆಣ್ಮಕ್ಳು ನೆಕ್ಲೆಸ್ ಹಾಕೊಂತಾರೆ, ಏ ಏನು ಇವತ್ತು ಕತ್ತಿನ ಸರ ಹೆಂಗಿದೆ, ಪೋಣಿಸ್ತಾರೆ, ಒಂದಕ್ಕೊಂದು ಪೋಣಿಸ್ತಾರೆ. ಆ ರೀತಿ ಗಿಡಗಳನ್ನು ನೀವು ಪೋಣಿಸೋ ರೀತಿಯಲ್ಲಿ ಬೆಳೆಸಿ ಕೆಮ್ಮರಗಳಾಗಿ ಮಾಡಬೇಕು ಅಂತಕ್ಕಂಥದ್ದು. ಈ ಒಂದು ಪರಿಸರದಿಂದ ಎಷ್ಟೆಷ್ಟು ಉಪಯೋಗ ಇದೆ ಅಂತಕ್ಕಂಥದ್ದು ಈಗಾಗಲೇ ನಮ್ಮ ಇಬ್ಬರು ಅತಿಥಿಗಳು ಮಾತಾಡಬೇಕಾದ್ರೆ ಭಾರಿ ಚೆಂದ ಮಾತಾಡಿದ್ದಾರೆ. ಮತ್ತು ಕೊಟೇಶನ್ಸ್ ಏನಾದರೂ ಹೇಳಬೇಕು ಅಂತ ಹೇಳಿದ್ರೆ ನಿಮ್ಮ ಆಂಕರಿಂಗ್ ಮಾಡ್ತಕ್ಕಂಥ ಮೇಡಮ್ ಅವರು ಎಲ್ಲ ಕ್ಲೀನಾಗಿ ಹೇಳ್ತಿರ್ತಾರೆ. ಎಲ್ಲವೂ ಆಗಿದೆ, ಇನ್ನೇನು ಉಳಿದಿದೆ ಅಂತಕ್ಕಂಥದ್ದು. ಆದರೆ ನೀ ಎಲ್ಲಾದರೂ ಎಂತಾದರೂ ಇರೋ, ನೀ ಮಾತ್ರ ಪರಿಸರವಾದಿಯಾಗಿರು, ಊರಿಗೊಂದು ವನ, ವಿದ್ಯಾರ್ಥಿಗೊಂದು ಮರ. ನೀವು ಒಂದೊಬ್ಬೊಂದು ಮರ ಬೆಳೆಸಿದ್ರೆ ಅದು ಊರಿಗೊಂದು ವನ ಆಗುತ್ತೆ. ಪ್ರತಿ ವರ್ಷ ಆವೃತ್ತಿ ಪರೀಕ್ಷೆ ನಿಮಗೆ ಇಂಪಾರ್ಟೆಂಟೋ, ನಿಮ್ಮ ಜೀವಮಾನದಲ್ಲಿ ಈಗ ಹೇಳ್ತಿದ್ರು ನಮ್ಮ ಮಣಿವನ್ ಸರ್ ಕೇಳ್ತಿದ್ರು, ಈ ಶಾಲೆಯಲ್ಲಿ 8ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೂ ಅದು ವಿದ್ಯಾಭ್ಯಾಸ ನಡೀತದೆ ಅಂತ ಹೇಳಿ. ಅದಕ್ಕೆ ನಾನು ಹೇಳಿದೆ 6ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ ಅಂತ ಹೇಳಿ. 6ನೇ ಕ್ಲಾಸಲ್ಲಿ ನೀವೊಂದು ಗಿಡ ಇಲ್ಲಿ ನೆಟ್ಟು ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು ಗಿಡ ಬರೋ ವರ್ಷಕ್ಕೆ ನೀವು ಆ ಪೇಪರ್ ಬರೀಬೇಕು, 2024 ನಾನು ಜೂನಲ್ಲಿ ನೆಟ್ಟಿರೋದು ಅಂತ. ನೆಕ್ಸ್ಟ್ ಇಯರ್ 2025 ಜೂನ್, ಅದಕ್ಕೂ ವ್ಯತ್ಯಾಸ ನೋಡಬೇಕು. ನೀವಿರೋಷ್ಟೊತ್ತಿಗೆ 6 ಈ 6 ಮರಗಳು ನಂದು ಅಂತ ಹೇಳಿ ನೀವೇನೋ ನಾಳೆ ಈ ರೀತಿ ಸರ್ಕಾರಿ ಅಧಿಕಾರಿಗಳಿರ್ಬೋದು, ನ್ಯಾಯವಾದಿಗಳಿರ್ಬೋದು, ಅಥವಾ ಬೇರೆ ನೀವು ಒಬ್ಬ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಅಥವಾ ಒಳ್ಳೆಯ ರೈತರಾಗಿರ್ಬೋದು, ಏನಾದರೂ ಈ ದೇಶದ ಸತ್ಪ್ರಜೆಗಳಾಗಿ ನೀವು ಈ ಏರಿಯಾದಲ್ಲಿ ಇದ್ದಾಗ ಅಥವಾ ನೀವೆಲ್ಲಾದರೂ ಹೋಗಿ ಬಂದಾಗ ನಾನು ನೆಟ್ಟಿರ್ತಕ್ಕಂಥ ಮರ ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂತ ನೋಡಿ ಖುಷಿ ಪಡ್ತೀವಿ. ಆಗ ನೀವು ಪರಿಸರ ಸಂರಕ್ಷಣೆ ಮಾಡ್ತೀನಿ. ನೀವು ಪರಿಸರವನ್ನು ಸಂರಕ್ಷಣೆ ಮಾಡದಿದ್ರೂ ಸರಿ, ಆದರೆ ಪರಿಸರ ನಾಶ ಮಾತ್ರ ಮಾಡಬೇಡಿ. ಅಕಸ್ಮಾತ್ ಪರಿಸರ ಅಂದ್ರೆ ಮರ ಕಡಿತು, ನಿಮ್ಮ ಮನೆ ಪಕ್ಕದಿರ್ತಕ್ಕಂಥ ಮರ ಕಡಿಬೇಕು ಅಥವಾ ನಿಮ್ಮ ಮಲ್ದಿರ್ತಕ್ಕಂಥ ಮರ ಕಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಇದೆ, ಪರ್ಮಿಷನ್ ಸಿಕ್ತಂತ ಇಟ್ಕೊಳ್ಳಿ, ಮರ ಕಡೀರಿ. ಆದರೆ ಒಂದು ಮರ ಕಡಿದ್ರೆ 4 ಗಿಡ ನೆಡಿ, ಆಗ ನೀವು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಾಗ್ತೀರಿ. ಪರಿಸರ ಇಲ್ಲಾಂದರೆ ನಾವಿಲ್ಲ, ಪರಿಸರ ಇಲ್ಲದ ಜೀವಿ ಇಲ್ಲ. ಈಗ ನೀವು ಬಯಾಲಜಿ ಲೆಕ್ಚರ್ ಕೇಳ್ತಿದ್ದೆ,
ಈ ಒಂದು ಪ್ರಪಂಚದಲ್ಲಿ ಅತಿ ಸೂಕ್ಷ್ಮ ಜೀವಿ ಯಾವುದು, ಅತಿ ದೊಡ್ಡ ಜೀವಿ ಯಾವುದು ಅಂತ. ಅತ ದೊಡ್ಡ ಜೀವಿ ನಾವು ತಿಮಿಂಗಲ ಅಂತ ಹೇಳ್ಬೋದು ಅಥವಾ ಡೈರೆಕ್ಟ್ ವಾಹನಗಳಿಂದ ಶುರು ಮಾಡ್ತಿದ್ರು. ಈಗ ಈಗ ಮಳೆ ಇದೆಯಲ್ಲ, ಈ ಮಳೆ ಯಾವ ನಕ್ಷತ್ರ ಈ ಮಳೆ ಇವಾಗ ಬಂತು ಅಂತ ಹೇಳ್ತಾರೆ. ಅದು ಶೇಕಡ 70-80% ಆಕ್ಸಿಜನ್ ಅನ್ನ ಆಮ್ಲಜನಕವನ್ನ ಇಡೀ ಜಗತ್ತಿಗೆ. ನಾನು ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ನೋಡಿದಾಗ ಅಲ್ಲೂ ಕೂಡ ಎನ್ಫೋರ್ಸ್ಮೆಂಟ್ ಸ್ಟಾರ್ಟ್ ಮಾಡಿ ಇವತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಾಗೂ ಕೇಂದ್ರ ಮಿತ್ರರಾದಂಥ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಗೌರವಾನ್ವಿತ ನ್ಯಾಯಾಧೀಶರು ಮತ್ತು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಲವಾರು ವಿಚಾರಗಳನ್ನು ತಮ್ಮ ಎಲ್ಲರ ಗಮನಕ್ಕೆ ತಂದಿದ್ದಾರೆ. ಅದೇ ರೀತಿಯಾಗಿ ನಾನು ಒಂದು ಎರಡು ವಿಚಾರವನ್ನು ತಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ವೇಳೆ ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ನಾವೆಲ್ಲ ಗಮನಿಸಿದ್ದೀವಿ, ಉದಾಹರಣೆಗೆ ತಿರುಪತಿ ಇರ್ಬೋದು. ಆ ಒಂದು ತಿರುಪತಿ ಪುಣ್ಯಕ್ಷೇತ್ರದಲ್ಲಿ ಕೆಳಗಡೆನೆ ಅಲ್ಪಿಜಿಯಲ್ಲೇ ಕಾರುಗಳೆಲ್ಲ ಚೆಕ್ ಮಾಡ್ತಾರೆ, ಬಸ್ಸುಗಳು ಚೆಕ್ ಮಾಡ್ತಾರೆ. ಏನ್ ಚೆಕ್ ಮಾಡ್ತಾರೆ? ಮೇಲಿನ ತಿರುಪತಿಯಲ್ಲಿ ಪ್ಲಾಸ್ಟಿಕ್ ಅಂತಕ್ಕಂಥದ್ದನ್ನ ನಿಷೇಧ ಮಾಡಿದ್ದಾರೆ. ಆ ಬಾಟಲ್ಗಳು ಏನಾದರೂ ತಗೊಂಡು ಹೋಗ್ತಾರ ಅನ್ನೋದ್ರ ಬಗ್ಗೆ ಪರಿಸರವನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪ್ಲಾಸ್ಟಿಕ್ ಬಾಟಲ್ಗಳೆಲ್ಲ ಅಲ್ಲೇ ಕೆಳಗಡೆನೆ ಬಿಸಾಕಿ ಹೋಗ್ಬೇಕಾದಂತ ಒಂದು ಪದ್ಧತಿಯನ್ನ ರೂಢಿಸ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಹಲವಾರು ಪುಣ್ಯಕ್ಷೇತ್ರಗಳಲ್ಲಿ ಈ ಒಂದು ಪರಿಸರವನ್ನು ಕಾಪಾಡುವ ದೃಷ್ಟಿಯಿಂದ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಅಲೋ ಮಾಡಬಹುದು. ಹಾಗಾಗಿ ನಾವು ನಮ್ಮ ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಪರಿಸರವನ್ನು ಸ್ವಚ್ಛವಾಗಿ ಕಾಪಾಡಿಕೊಳ್ಳತಕ್ಕಂಥದ್ದು ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಸರ್ಕಾರ ಸಹ ಒಂದು ಒಳ್ಳೆ ಒಂದು ತೀರ್ಮಾನಕ್ಕೆ ಬಂದಿದೆ. ಹಲವಾರು ಕಂಪನಿಗಳು ಎಲೆಕ್ಟ್ರಿಕ್ ಸ್ಕೂಟರ್ಸು, ಎಲೆಕ್ಟ್ರಿಕ್ ವೆಹಿಕಲ್ಸ್, ಎಲೆಕ್ಟ್ರಿಕ್ ಬಸ್ಸು ಇಂಥದನ್ನೆಲ್ಲ ತಯಾರು ಮಾಡಿ ಬಿಟ್ಟಿದ್ದಾರೆ. ಅದರಿಂದ ಏನಾಗುತ್ತೆ? ಪರಿಸರ ಮಾಲಿನ್ಯವನ್ನು ನಾವು ಕಾಪಾಡುವಂತ ಶಬ್ದ ಮಾಲಿನ್ಯ ಮತ್ತು ಈ ವಾಯು ಮಾಲಿನ್ಯ, ನಾವು ಡೀಸೆಲ್ ಆಗಲಿ ಪೆಟ್ರೋಲ್ ಆಗಲಿ ಹಾಕ್ಕೊಂಡು ವೆಹಿಕಲ್ ಅನ್ನು ಓಡಿಸ್ತಾ ಇದ್ರೆ ಏನಾಗುತ್ತೆ? ಒಂದು ಹೊಗೆ ಬರುವಂತ ಒಂದು ಆಗ ಆ ಒಂದು ಹೊಗೆಯಿಂದ ಮನುಷ್ಯನಿಗೆ ಮತ್ತು ಮನುಷ್ಯನಿಗೆ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ತುಂಬ ಜನರಿಗೆ ಅನುಕೂಲ ಆಗಿದೆ. ಅದು ಸಹ ಕಡಿಮೆ ವೆಚ್ಚದಲ್ಲಿ ನಾವು ವೆಹಿಕಲನ್ನು ನಡೆಸ್ಕೊಂಡು ಹೋಗುವಂಥದ್ದು ಒಂದು ಆಗಿದೆ. ಅದೇ ರೀತಿಯಾಗಿ ನಾನು ಈಗಾಗಲೇ ಸ್ವಯಂ ಸಾಲುಮರದ ತಿಮ್ಮಕ್ಕ ಅವರನ್ನ ಕಾಣಿಸ್ಕೊಂಡು ಖಂಡಿತವಾಗ್ಲೂ ನಾವು ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಅವ್ರಿಗೆ ದೊಡ್ಡ ನಮಸ್ಕಾರವನ್ನು ಹಾಕಬೇಕಾದಂಥ ಒಂದು ಸಂದರ್ಭ ಆಯಿತು. ಅವರು ಸಾವಿರಾರು ಮನೆಗಳನ್ನು ನೆಟ್ಟಿ ಸಮಾಜಕ್ಕೆ ಒಳ್ಳೆ ಒಂದು ಆಕ್ಸಿಜನ್ ಅನ್ನು ಕೊಡುವಂಥ ಒಂದು ಕೆಲಸ ಮಾಡಿದ್ದಾರೆ. ಅವರಿಗೆ ಈ ವೇದಿಕೆಯ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ.